ಬೆಳಗಾವಿ ರಾಜಕಾರಣದಲ್ಲಿ ಟರ್ನಿಂಗ್ ಪಾಯಿಂಟ್ ಆಗುತ್ತಾ ಮೋದಿ ಕುಡಚಿ ಸಮಾವೇಶ ಕೊಟ್ಟ ಎರಡು ಸಂದೇಶವೇನು ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ಲಕ್ಷ್ಮಣ್ ಸವದಿಗೆ ಮೋದಿ ಡಿಚ್ಚಿ ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ರಮೇಶ್ ಜಾರಕಿಹೊಳಿ ಅಂತೀವಿ ಆದ್ರೆ ಮೋದಿ ಒಳಗೊಳಗೇನೆ ಇರುವಂತಹ ಗೊಂದಲಗಳನ್ನ ಭಿನ್ನಾಭಿಪ್ರಾಯವನ್ನ ಹೊರ ಜಗತ್ತಿಗೆ ಇಟ್ಟಿದ್ದಾರೆ ಬೆಳಗಾವಿಗೆ ಕಾಂಗ್ರೆಸ್ ವಿಚಾರದಲ್ಲಿ ಬಂದ್ರೆ ಯಾರು ಸುಪ್ರೀಂ ಆಗ್ತಾರೆ ಲಕ್ಷ್ಮಿ ಹೆಬ್ಬಾಳ್ಕರ ಹಂಗಾರೆ ಸತೀಶ್ ಜಾರಕಿಹೊಳಿ ಏನ್ ಮಾಡ್ತಾರೆ ಅವರಲ್ಲೇ ಗೊಂದಲಗಳಿದೆ ಈಗ ಲಕ್ಷ್ಮಣ್ ಸವದಿ ಬೇರೆ ಹೋಗಿ ಸೇರ್ಕೊಂಡವ್ರೆ ಈ ಒಂದು ಕಿತ್ತಾಟ ಬೆಳಗಾವಿ ಆದ್ರೆ ಬೆಂಗಳೂರ್ ನಂತರ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಿರುವಂತಹ ಜಿಲ್ಲೆ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಅಧಿಪತಿ ಯಾರು ಅವ್ರಗಳಲ್ಲೇ ಗೊಂದಲ ಇದೆ ಲಕ್ಷ್ಮಣ್ ಸವದಿ ಸೈಲೆಂಟ್ ಆಗಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಬಿಟ್ಕೊಡಲ್ಲ ಸತೀಶ್ ಜಾರಕಿಹೊಳಿ ಸುಮ್ನ ಇರ್ತಾರೆ ಅಂತ ಅವ್ರನ್ನ ಸೈಲೆಂಟ್ ಅನ್ಕೊಳ್ಳಕ್ ಆಗಲ್ಲ ಹೀಗಾಗಿ ಕಾಂಗ್ರೆಸ್ನ ಕಚ್ಚಾಟ ಬಿಜೆಪಿಗೆ ಪ್ಲಸ್ ಆಗುತ್ತೆ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಪಾಸಿಟಿವ್ ಬಿಜೆಪಿಗೆ ಒಂದು ಲೆಕ್ಕಾಚಾರ ಅಂದ್ರೆ ನರೇಂದ್ರ ಮೋದಿ ಅವರ ಕುಡ್ಚಿಯ ಸಮಾವೇಶ ಹೌದು ನರೇಂದ್ರ ಮೋದಿ ಅವರು ಬೆಳಗಾವಿ ಸಮಾವೇಶ ಮಾಡಬಹುದಾಗಿತ್ತು ಅಥವಾ ಬೇರೆ ಯಾವ್ದೋ ಪ್ರಭಾವಿ ಕ್ಷೇತ್ರದಲ್ಲಿ ಸಮಾವೇಶ ಮಾಡಬಹುದಾಗಿತ್ತು ಅತ್ನಿಯಲ್ಲಿ ಮಾಡಬಹುದಾಗಿತ್ತು ಅಥವಾ ಗೋಕಲ್ ಮಾಡಬಹುದಾಗಿತ್ತು ಬಟ್ ನರೇಂದ್ರ ಮೋದಿ ಸಮಾವೇಶ ಮಾಡಿದ್ದು ಕುಡ್ಚಿಯಲ್ಲಿ ಪಿ ರಾಜೀವ್ ಏನಿದ್ದಾರೆ ಅದು ಮೀಸಲು ಕ್ಷೇತ್ರ ಹೌದು ಸೊ ಮೀಸಲು ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ರಿಂದ ಇಲ್ಲಿ ವಿಶೇಷವಾಗಿ ಈ ಕ್ಷೇತ್ರ ಏನಿದೆ ರಪ್ಪಿ ರಾಜ ಅವರ ಕುರ್ಚಿ ಕ್ಷೇತ್ರ ಇದು ಅತನಿ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ ಬೆಳಗಾವಿ ಗ್ರಾಮಾಂತರ ಬೆಳಗಾವಿ ಸಿಟಿ ಬೆಳಗಾವಿ ದಕ್ಷಿಣ ಈ ಭಾಗದಲ್ಲೂ ಕೂಡ ಅಂದ್ರೆ ಆ ಕಾನ್ಸಿಯಸ್ ಅಲ್ಲಿ ಕೂಡ ಎಫೆಕ್ಟ್ ಆಗುತ್ತೆ ಬೆಳಗಾವಿ ಗ್ರಾಮಾಂತರ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಒಂದು ಕಳಕ್ ಸಂದೇಶವನ್ನ ಕೊಡುವಂತ ಪ್ರಯತ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅಲ್ಲಿ ಲಿಂಗಾಯತ ಸಮುದಾಯ ಜೊತೆಗೆ ಮರಾಠ ಸಮುದಾಯ ಈ ಎರಡು ಸಮುದಾಯ ಈಗ ಲಿಂಗಾಯತ ಸಮುದಾಯ ಸಾಕಷ್ಟು ಬಹುತೇಕ ಮಂದಿ ಬಿಜೆಪಿಗೆ ಸಪೋರ್ಟ್ ಮಾಡ್ತಾರೆ ಮರಾಠಿ ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡಬಹುದು ಈ ಬಾರಿ ಎಂ ಎಸ್ ಇಲ್ಲ ಅಂದ್ರೆ ಅದ್ರ ಲೆಕ್ಕಾಚಾರ ಯಾಕಂದ್ರೆ ಎಂ ಎ ಎಸ್ ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡುತ್ತೆ ಸೊ ನೇರವಾಗಿ ನರೇಂದ್ರ ಮೋದಿ ಅವರು ಕೊಟ್ಟ ಸಂದೇಶ ಏನಪ್ಪಾ ಅಂದ್ರೆ ಕುಡಿಚಿಯಲ್ಲಿ ಸಮಾವೇಶ ಮಾಡುವ ಮುಖಾಂತರ ಈ ಕನ್ಸಾಲಡೇಷನ್ ಆಫ್ ಅಂದ್ರೆ ಇಬ್ರು ಒಂದಾದ್ರೆ ಲಿಂಗಾಯತ ಮತ ಮತ್ತೆ ಮರಾಠ ಮತ ಒಂದಾದ್ರೆ ಬಿಜೆಪಿಗೆ ಬಹು ದೊಡ್ಡ ಲಾಭ ಆಗುತ್ತೆ ಒಂದ್ ಕಡೆ ಬೆಳಗಾವಿ ಗ್ರಾಮೀಣದ ಲಕ್ಷ್ಮೀ ಹಬ್ಬಾಳ್ಕರ್ಬಹುದು ಮತ್ತೊಂದ್ ಕಡೆ ಸತೀಶ್ ಜಾರಕಿಹೊಳಿ ನಮಕರ ಮರಡಿ ಕ್ಷೇತ್ರ ಲಾಸ್ಟ್ ಟೈಮ್ ಗೆದ್ದಿದೆ ಎರಡ್ ಸಾವಿರ ಮತಗಳ ಅಂತರದಿಂದ ತುಂಬಾ ಕಡಿಮೆ ಮಾರ್ಜಿನಿಂದ ಗೆದ್ರು ಈ ಬಾರಿ ಆ ಒಂದು ಕ್ಷೇತ್ರ ನಾವು ಹಿಡಿತವನ್ನ ಸಾಧಿಸಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಮತ್ತೊಂದು ಅಥಣಿ ವಿಧಾನಸಭಾ ಕ್ಷೇತ್ರ ಏನ್ ಲಕ್ಷ್ಮಣ್ ಸೌಧ ಬಿಜೆಪಿಯಲ್ಲಿ ಇದ್ರು ಅವ್ರು ಗೆ ಹೋದ್ರು ಸೊ ಅಲ್ಲೂ ಕೂಡ ಅತನಿಯಲ್ಲೂ ಕೂಡ ಲಿಂಗಾಯತ ವಿಚಾರವಾಗಿ ಕೆಲವೊಂದಿಷ್ಟು ಚರ್ಚೆ ಆಗ್ತಾ ಇದೆ ಲಕ್ಷ್ಮಣ್ ಸವದಿಗೆ ಮೋಸ ಮಾಡ್ಬಿಟ್ರಂತೆ ಅಂತ ನೋ ನೋ ಲಕ್ಷ್ಮಣ್ ಸವದಿ ಬಿಜೆಪಿ ಮೋಸ ಮಾಡೋದ್ರು ಸೋತ್ರ ಕೂಡ ಡಿ ಸಿ ಎಂ ಮಾಡಿದ್ದು ಬಿಜೆಪಿ ಅಂತ ಬಿಜೆಪಿಗೆ ದ್ರೋಹ ಮಾಡೋಗಿದ್ದು ಲಕ್ಷ್ಮಣ್ ಸವದಿ ಅನ್ನೋ ಒಂದು ಚರ್ಚೆ ಇದೆ ಸೊ ಈ ಎಲ್ಲವನ್ನು ಕೂಡ ಗಮನಿಸಿದಾಗ ಕುಡ್ಚಿಯಲ್ಲಿ ಸಮಾವೇಶ ಮಾಡಿದ್ದು ನರೇಂದ್ರ ಮೋದಿ ಅವರು ಈಗಾಗಲೇ ಲಕ್ಷ್ಮಣ್ ಸವದಿ ಬಿಜೆಪಿ ವಿರುದ್ಧ ಮಾತನಾಡ್ತಾ ಇಲ್ಲ ಗಮನಿಸಿರ್ಬೋದು ಎರಡುಗಳಲ್ಲಿ ಲಕ್ಷ್ಮಣ್ ಸವದಿ ಬಿಜೆಪಿ ವಿರುದ್ಧ ಮಾತನಾಡ್ತಾ ಇಲ್ಲ ಆಮೇಲೆ ಪಿ ಜಿ ಪಿ ಪಿ ರಾಜೀವ್ ದಲಿತ ಮುಖಂಡನಾಗಿ ಹೊರಹೊಮ್ಮತ ಇದಾರೆ ರಾಜೀವ್ಗೆ ಸಪೋರ್ಟ್ ಆಗಿ ನಿಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದ್ ಕಡೆ ದಲಿತ ಮತಗಳು ಕೂಡ ಸೆಳೀಬಹುದು ಇನ್ನೊಂದ್ ಕಡೆ ಲಕ್ಷ್ಮ ಲಕ್ಷ್ಮೀ ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ಅಟ್ ದ ಸೇಮ್ ಟೈಮ್ ಲಕ್ಷ್ಮ್ ಲಕ್ಷ್ಮಣ್ ಸೌದಿ ಮೂರು ಜನಕ್ಕೂ ಕೂಡ ಖಡಕ್ ವಾರ್ನಿಂಗ್ ಕೊಟ್ಟಂತೆ ಸೂಚನೆ ಕೊಟ್ಟಂತೆ ನರೇಂದ್ರ ಮೋದಿ ಅವರ ಇವತ್ತಿನ ಒಂದು ಸಮಾವೇಶ ಒಂದು ಬಹುದೊಡ್ಡ ಸಂದೇಶವನ್ನ ಕೊಡ್ತಾ ಇದೆ ಬೆಳಗಾವಿಯಲ್ಲಿ ಹದ್ನೆಂಟು ವಿಧಾನಸಭಾ ಕ್ಷೇತ್ರ ಎಲ್ಲ ಒಂದ್ ಕಡೆ ಬಿಜೆಪಿಗೆ ತುಂಬಾ ನಷ್ಟ ಆಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು ಲಕ್ಷ್ಮಣ ಸೌದಿ ಕಾಂಗ್ರೆಸ್ ಹೋದ್ಮೇಲೆ ಚಿಗುರ್ಕೊಂಬಿಡ್ತಾ ಕಾಂಗ್ರೆಸ್ ಬೆಳಗಾವಿ ಭಾಗದಲ್ಲಿ ಲೆಕ್ಕಾಚಾರ ಇತ್ತು ಬಟ್ ನರೇಂದ್ರ ಮೋದಿ ಅವರ ಈ ಒಂದು ಕುಡ್ಚಿ ಸಮಾವೇಶ ಒಂದೇ ದಿನದಲ್ಲಿ ಎಲ್ಲವನ್ನು ಕೂಡ ತಲೆ ಕೆಳಗಂಗೆ ಮಾಡುವಂತ ಸಾಧ್ಯತೆಗಳು ಗೋಚರಿಸ್ತಾ ಇದಾವೆ ಅದನ್ನು ಲೆಕ್ಕಾಚಾರ ಇದೆ ಲಿಂಗಾಯತ ಮರಾಠ ಸಮುದಾಯ ಒಂದಾದ್ರೆ ಬಿಜೆಪಿಗೆ ಕಾಂಗ್ರೆಸ್ಗೆ ತುಂಬಾ ದೊಡ್ಡ ಕಷ್ಟ ಆಗುತ್ತೆ ಹೀಗಾಗಿ ಕುಡಚಿಯ ಈ ಒಂದು ಸಮಾವೇಶ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗಬಹುದು ಬಿಜೆಪಿಗೆ ನರೇಂದ್ರ ಮೋದಿ ಅವರ ಒಂದು ಸಮಾವೇಶದಿಂದ ಬಿಜೆಪಿಗೆ ಮತ್ತಷ್ಟು ಗೇನ್ ಆಗಬಹುದು ಲಾಭ ಆಗಬಹುದು ಲೆಕ್ಕಾಚಾರ ನೋಡೋಣ ಏನಾಗುತ್ತೆ ಹದಿನೆಂಟು ವಿಧಾನಸಭಾ ಕ್ಷೇತ್ರ ಬೆಳಗಾವಿ ಎಸ್ ವೀಕ್ಷಕರ ನಿಮ್ಮ ಪ್ರಕಾರ ಬೆಳಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೋದಿ ಅವರು ಮಾಡಿರುವಂತಹ ಮಾಸ್ಟರ್ ಪ್ಲಾನ್ ಬಿಜೆಪಿಗೆ ಪ್ಲಸ್ ಆಗುತ್ತೆ ಅನ್ನೋ ತಿಳಿಸಿ ಹಾಗೆ ಹದಿನೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನವನ್ನು ಗೆಲ್ಲ ಗೆಲ್ಲುತ್ತೆ ಅಂತ ತಿಳಿಸಿ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಸಿಎಂ ಆಗ್ತಾರೆ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿವಿ ಕನ್ನಡಿಗರದ್ದು ಧ್ವನಿ